ನೋಡಿ, 3 ಎಕರೆಯಲ್ಲಿ ಟ್ರ್ಯಾಕ್ಟರ್ ಮೇಲೆ ಮಾಡೋಕ್ಕೆ ಸಾಧ್ಯವ? ಒಂದು ಟೆಕ್ನಿಕಲ್ ಏನಾದರೂ ಯೋಚನೆ ಮಾಡಬೇಕಲ್ಲ. 3 ಎಕರೆನಲ್ಲಿ ಒಂದು ಟ್ರ್ಯಾಕ್ಟರ್ ಮೇಲೆ ಮಾಡಲಿಕ್ಕೆ ಸಾಧ್ಯವ ಅನ್ನೋದು ಇಲ್ಲಿ ಪ್ರಶ್ನೆ. ಯಾತಕ್ಕೆ ಈ ಆಟಗಳು ಈಗ ಬಂದವರೆ ಹಾಸನ್ ಡೆವಲಪ್ಮೆಂಟಿಗೆ? ಹಾಸನ್ ಡೆವಲಪ್ಮೆಂಟ್ ಯಾವಾಗಾಯಿತು, ಎಲ್ಲಿಂದ ಪ್ರಾರಂಭ ಆಯಿತು ಹಾಸನ್ ನಗರದ ಡೆವಲಪ್ಮೆಂಟು? ಇವರೇನು ಏನು ಕಾಂಟ್ರಿಬ್ಯೂಷನ್ನು ಹಾಸನ್ ಡೆವಲಪ್ಮೆಂಟ್ಗೆ 2 ವರ್ಷದಲ್ಲಿ? ದುಡ್ಡು ಲೂಟಿ ಮಾಡಿರೋದೆ, ಪರ್ಸೆಂಟೇಜ್ ತಗೊಂಡಿರೋದೆ ಇದು ಇಲ್ಲಿ ನಿಮ್ಮ ಅಚೀವ್ಮೆಂಟು. 40% ಹೇಳ್ತಾರಲ್ಲ, ಆ 40% ತಗೊಂಡಿದ್ದೆ ನಿಮ್ಮ ಅಚೀವ್ಮೆಂಟು. ಏನು ಮಾಡಿದ್ದೀರಪ್ಪ ಡೆವಲಪ್ಮೆಂಟು? ಯಾವುದೋ ಚನ್ನಪಟ್ಟದ ಬಸ್ ಸ್ಟ್ಯಾಂಡ್ ಮಾಡಿದ್ವಲ್ಲ, ನನ್ನ ಕಾಲದಲ್ಲೇ ಮಾಡಿದ್ದಾನೆ. ಆ ಕೆರೆ ಏನು ಹೋಲಿ, 16 ಹೋಲಿ ರಿಪೇರಿ ಇಂಪ್ರೂವ್ ಮಾಡಿದ್ದೀರಾ? ಬೇರೆ ಯಾವುದೋ ಬೇಡಪ್ಪ. ಆಗಿದೆಯಾ ಅದು ಹೋಲಿ? ನಿಮ್ಮ ರಿಂಗ್ ರೋಡು, ರೇವಣ್ಣನ ಕನಸು ರಿಂಗ್ ರೋಡ್ ಮಾಡಬೇಕು ಅಂತ ಹೇಳಿ 90% ನಿಮ್ಮದೇ ಎಲ್ಲ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ನಾವಲ್ಲಿಗೆ. ಇಲ್ಲಿ ಬಂದ್ಬಿಟ್ಟು ಈಗ ಏನೋ ಡೆವಲಪ್ಮೆಂಟ್, ಏನು ಡೆವಲಪ್ಮೆಂಟ್ ಮಾಡೋರೆ? ಚರ್ಚೆ ಮಾಡೋಣ ಬನ್ನಿ, ಚುನಾವಣೆ ಬಂದಾಗ ಬರೋಣಂತೆ. ಡಿ ಸಿ ಆಫೀಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಆ ಬಿಲ್ಡಿಂಗು ಹಿಂದಿನ ಒಂದು ಇದರಲ್ಲಿ ಕಟ್ಟಿರತಕ್ಕಂಥದ್ದು, ಆರ್ಕಿಯಾಲಜಿಗೆ ಸಂಬಂಧಪಟ್ಟಂಥ ಒಂದು ಬಿಲ್ಡಿಂಗ್ ಅದು. ಅಂಥ ಬಿಲ್ಡಿಂಗ್ನ ಹೊಡಿಬೇಕಾದ್ರೆ ಅವೆಲ್ಲ ಒಂದು ವಿಶೇಷವಾದಂಥ ಬಿಲ್ಡಿಂಗ್ಗಳು. ಈಗ 10 ಕೋಟಿ ಖರ್ಚು ಮಾಡಬೇಕು ಅದಕ್ಕೆ, ಎಲ್ಲಿಂತದ್ರಿ, 10 ವರ್ಷ ಬೇಕು? ಈಗ ಹೊಡೆದಾಕ್ತೀರಿ, ಹೊಡೆದಾಕಲ್ಲ ಡಿ ಸಿ ಕಚೇರಿ ಇಲ್ದಂಗೆ ಮಾಡಿ, ಕೊನೆಗೆ ರೇವಣ್ಣೆ ಬರಬೇಕಲ್ಲ ಇಚ್ಚು ಕಟ್ಟೋದಕ್ಕೆ. ಆಮೇಲೆ ಈಗ ಇಲ್ಲಿ 85 ಕೋಟಿ ಕೆಲಸ ಹೇಳ್ಕೊಂಡು 10 ಕೋಟಿ ವರ್ಷಕ್ಕೆ 10 ಕೋಟಿ ಅಂದರೆ ಅದು ಯಾವುದೋ ಮೆಕ್ಯಾನಿಕಲ್ ಬ್ಲಾಕ್ಗೆ ಯೂನಿವರ್ಸಿಟಿಲಿ, ಬೆಂಗಳೂರು ಯೂನಿವರ್ಸಿಟಿಲಿ 10 ವರ್ಷ ಬೇಕು? 8.5 ವರ್ಷ ಬೇಕು. ಅಲ್ಲಿವರೆಗೆ ವಿದ್ಯಾರ್ಥಿಗಳೇನು ಮಾಡಬೇಕು? ಅದರಿಂದ ಇವೆಲ್ಲ ಬಿಟ್ಟು ಬೇರೆ ಜನಸಾಮಾನ್ಯ ಸಮಸ್ಯೆಗಳವೆಲ್ಲ ಅದರ ಕಡೆ ಗಮನ ಕೊಡೋಕ್ಕೇಳಿ.